ಸಗಾಯಿಪುರಂ ವಾರ್ಡ್ ಏನಿದೆ ಆ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವಂತಹ ಡೇವಿಸ್ ಹಾಗೂ ಇವೇನಿ ರಸ್ತೆಗಳಲ್ಲಿ ಬೇಕಾಬಿಟ್ಟಿಯಾಗಿ ರಸ್ತೆಗಳನ್ನು ಅಗಿಯುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ BBMP ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ, ಅಲ್ಲಿ ಕೆಲಸವನ್ನು ನಡೀತಾ ಇಲ್ಲ ಅಂತ ಹೇಳುವಂಥ ಒಂದು ಉಡಾಫೆಯ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ವಿನಃ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. BBMP ಅಧಿಕಾರಿಗಳಿಗೂ ಸಾಕಷ್ಟು ಬಾರಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಡಾಂಬಾರ್ ಹಾಕಿ ಹೊಸದಾಗಿ ರಸ್ತೆಗಳನ್ನು ಮಾಡಿರ್ತಾರೆ, ಅದನ್ನು ಅಗಿಬೇಕಂತ ಹೇಳಿದ್ರು ಕೂಡ ಸಂಬಂಧಪಟ್ಟಂಥ ಇಲಾಖೆಗಳಿಂದ ಅನುಮತಿ ಪತ್ರವನ್ನು ಪಡೆದುಕೊಳ್ಬೇಕು. ಒಂದು ವೇಳೆ ಏನಾದರೂ ಪಡೆಯದೆ ಮಾಡಿದಂಥ ಅವರ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ಗಳನ್ನು ಕೂಡ ದಾಖಲು ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಆಗಿರ್ಬೋದು ಅಥವಾ BBMP ಕಮಿಷನರ್ ಅವರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ಕೂಡ ಗಾಳಿಗೆ ತೂರಿರುವಂತಹ ಕಾಂಟ್ರಾಕ್ಟ್ಗಳೊಂದು ರಿಲಯನ್ಸ್ ಜಿಯೋ ಕಂಪನಿಗೆ ಸಂಬಂಧಪಟ್ಟಂಥ ಕೇಬಲ್ಗಳನ್ನು ಕೂಡ ಅಳವಡಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಇದರ ಬಗ್ಗೆ ಸಾಕಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಕೊಡದೆ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರೆ. ಈಗಾಗಲೇ ಕೂಡ ನಾವು ಕೂಡ ಒಂದು ಸ್ಥಳಕ್ಕೆ ತೆರಳಿ ಅದನ್ನು ರಿಪೋರ್ಟ್ ಮಾಡುವಂಥ ವೇಳೆಯಲ್ಲಿ ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿಗಾಗಿರ್ಬೋದು ಕಾಂಟ್ರಾಕ್ಟ್ಗಳಾಗಿರ್ಬೋದು ಕರೆಯನ್ನು ಮಾಡಿದಂಥ ವೇಳೆಯಲ್ಲಿ ಸೊ ಬರ್ತೀವಿ ಅಂತ ಹೇಳಿ ಕೆಲವೇ ಸೆಕೆಂಡ್ಗಳಲ್ಲಿ ಕೂಡ ಫೋನ್ ಸ್ವಿಚ್ ಆಫ್ ಅನ್ನು ಮಾಡಿಕೊಂಡಿರುವಂಥದ್ದು. ಈಗ ಕರೆಯನ್ನು ಮಾಡ್ತಾ ಇದ್ದೇವೆ, ಆ ಕರೆಯನ್ನು ಕೂಡ ಸ್ವೀಕರಿಸ್ತಾ ಇಲ್ಲ, ನಾಟ್ ರೀಚಬಲ್ ಎನ್ನುವಂತಹ ಒಂದು ಸಂದೇಶ ಬರ್ತಾ ಇದೆ. ಇಷ್ಟಾದರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಕೇರ್ ಮಾಡದೇ ಇರುವುದು ಎಲ್ಲೋ ಒಂದು ಕಡೆ ಯಾವ ರೀತಿಯಾದಂಥ ಒಂದು ಮಾಫಿಯಾ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ.